ಏ ನಮ್ಮ ನ್ಯೂಸ್ಗೆ ಸ್ವಾಗತ. ಸಿಡಿಲು ಬಡಿದು ಒಂದೇ ಕುಟುಂಬದ 7 ಜನರ ಸ್ಥಿತಿ ಗಂಭೀರ. ಸ್ಥಳಕ್ಕೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ತಹಶೀಲ್ದಾರ್ ಭೇಟಿ. ಚಿಂತಾಮಣಿ ತಾಲೂಕಿನ ಚೇಳೂರು ರಸ್ತೆಯ ಕನಿಶೆಟ್ಟಳ್ಳಿ ಗೇಟ್ ಬಳಿ ಇರುವ ಸೋಮಯಾಜಲಹಳ್ಳಿಯಲ್ಲಿ ಇಂದು ಮಧ್ಯಾಹ್ನ ಬಿದ್ದ ಮಳೆಗೆ ಕಲ್ಲು ಚಪ್ಪಡಿ ಮೇಲೆ ಸಿಡಿದು ಬಿದ್ದ ಕಾರಣ ಒಂದೇ ಕುಟುಂಬದ 7 ಜನರಿಗೆ ಗಂಭೀರ ಗಾಯಗೊಂಡಿರುವ ಘಟನೆ ನಡೆದಿದೆ. ಗಾಯಾಳುಗಳನ್ನು ಇಲ್ಲಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದು, ಮಾಹಿತಿ ಬಂದ ತಕ್ಷಣ ಶಾಸಕ ಜಗ ಕೃಷ್ಣಾರೆಡ್ಡಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ ನಂತರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದೇ ಆಂಬ್ಯುಲೆನ್ಸ್ ಇದ್ದ ಕಾರಣ ಖಾಸಗಿ ಆಸ್ಪತ್ರೆಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಆಂಬ್ಯುಲೆನ್ಸ್ ಕರೆಸಿದರು. ನಂತರ ಅವರೇ ಇನ್ನೊಂದು ಆಂಬ್ಯುಲೆನ್ಸಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನಿಸುವಲ್ಲಿ ಸಹ ಯಶಸ್ವಿಯಾದರು. ಸಿಡಿಲು ಬಡಿದು ಗಾಯಗೊಂಡವರನ್ನು ಜಗನ್ 65, ಅಂಬರೀಷ್ 30 ವರ್ಷ, ಅಂಬರೀಷ್ ಅವರ ಹೆಂಡತಿ ಗಾಯತ್ರಿ 26 ವರ್ಷ, ಮಗಳು ಗೌತಮ್ 3 ವರ್ಷ, ವಾಣಿ 4 ವರ್ಷ, ಲಾವಣ್ಯ 6, ಮಗ ದರ್ಶನ್ 11 ವರ್ಷ ಎಂದು ಗುರುತಿಸಲಾಗಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ, ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರನ್ನು ಸಂಪರ್ಕ ಮಾಡಿದ್ದೇನೆ, ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ 3 ಆಂಬ್ಯುಲೆನ್ಸನ್ನು ಕಳಿಸಿದ್ದೇನೆ. ಜಿಲ್ಲಾ ರಕ್ಷಣಾಧಿಕಾರಿ ಜೊತೆ ಮಾತನಾಡಿ ಗಾಯಾಳುಗಳನ್ನು 0 ಟ್ರಾಫಿಕ್ ಮೂಲಕ ಕಳಿಸಿದ್ದೇನೆ. ಜಿಲ್ಲಾಧಿಕಾರಿ ಜೊತೆ ಮಾತನಾಡಿ ಅವರಿಗೆ ಪರಿಹಾರವನ್ನು ಒದಗಿಸುವ ಭರವಸೆ ಸಹ ನೀಡಿದರು. ಹಾಕಿದೊಂದು ಬಂದಿದೆ ಇಂಜುರಿ ಆಗಿದೆ ಅಂತ ಗೊತ್ತಾಯಿತು. ತಕ್ಷಣ ಆಸ್ಪತ್ರೆಗೆ ಬಂದೆ ನಾನು. ಇಲ್ಲಿ ಬಂದು ಆಸ್ಪತ್ರೆಯಲ್ಲಿ ನೋಡಿದಾಗ ಭಾಳ ಸೀರಿಯಸ್ ಆಗಿದ್ರು. ಹಾಗಾಗಿ ನಾನು ಡಾಕ್ಟರ್ ಹತ್ರ ಮಾತಾಡಿ ಇಲ್ಲಾಗೋದಿಲ್ಲ, ನೀವು ವಿಕ್ಟೋರಿಯಾಗೆ ಕಳಿಸಿ ಅಂತ ಹೇಳಿ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೆಲ್ಲ ಮಾತನಾಡಿ ಅಲ್ಲಿ ಇಮ್ಮಿಡಿಯೇಟಾಗಿ ಕಳಿಸ್ಕೊಡಿ, ನಾವು ರೆಡಿ ಇದ್ದೀವಿ ಅನ್ನುವಂಥದ್ದು ನಮ್ಮದು. ಇಲ್ಲ ಬಂದು ಆಂಬ್ಯುಲೆನ್ಸ್ಗಳಲ್ಲಿ ವ್ಯವಸ್ಥೆ ಮಾಡಿ ನಮ್ಮ ಎಸ್ಪಿ ಸಾರ್ವಜನಿಕರನ್ನು ಮಾತನಾಡಿದ್ವಿ. 0 ಟ್ರಾಫಿಕ್ ಅಂದರೆ ಆದಷ್ಟು ಬೇಗ ವಿಕ್ಟೋರಿಯಾ ಆಸ್ಪತ್ರೆಗೆ ರೀಚ್ ಮಾಡುವಂಥದ್ದು ಹೇಳಿ ಅವರು ಕೂಡ ಒಪ್ಪಿ ಬಾಬಾ ಇಮ್ಮಿಡಿಯೇಟಾಗಿ ಕಳಿಸೋಣ ಎಲ್ಲ ವ್ಯವಸ್ಥೆ ಮಾಡೋಣ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಅದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡು ಪರಿಹಾರ ಅದೇ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೀನಿ, ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೀನಿ. ಮತ್ತು ಈಗ ನಾನು ಸ್ಪಾಟ್ಗೂ ಕೂಡ ಹೋಗಿ ನೋಡ್ತೇನೆ ಏನಾಗಿದೆ.